ಭವಿಷ್ಯಗಾರ ಭಗವಂತಪ್ಪ ಒಮ್ಮೆ ಬಾಯಿ ಬಿಟ್ಟನೆಂದರೆ ಕಲಿಯುಗ ದ್ವಾಪರಯುಗವಾಗುವುದು, ಕೆಟ್ಟಾಗುವುದನ್ನು ತಪ್ಪಿಸಿ ನೆಟ್ಟಗಾಗುವಂತೆ ಮಾಡುವ ಮಹಾನ್ ಶಕ್ತಿ ಪಡೆದ ಪರಮ ಪಾಪಿನ ಪರಮ ಪಾಪಿ ತಪ್ಪು ನನ್ನದಲ್ಲ, ಆ ಪರಶಿವನದು. ಇಷ್ಟು ದಿನಗಳಾದರೂ ನಿನ್ನ ಮಗಳನ್ನು ನೋಡದೆ ಕಣ್ಣು ಹೊಡೆಯದೆ ಸುಮ್ಮನೆ ನಿಂತಿರುವನಲ್ಲ, ಅದಕ್ಕೋಸ್ಕರ ನನ್ನ ಬಾಯಿಯಿಂದಲೇ ಪಾಪಿ ಎಂದು ನುಡಿಸಿದ. ಒಂದು ವೇಳೆ ನಾನು ಸಿಟ್ಟಿಗೆದ್ದೆ ನನ್ನ ಮೂರನೇ ಕಣ್ಣನ್ನೇನಾದರೂ ತೆಗೆದಿದ್ದೇನೆಂದರೆ ನೀವಿಬ್ಬರು ಇಲ್ಲಿ ಸುಟ್ಟು ಭಸ್ಮವಾಗುತ್ತಿದ್ದೀರಿ. ತೆಗೆಯಂದೇನು ಮೂರನೇ ಕಣ್ಣು? ಮೊದಲ ಅರ್ಧ ಮರಲ ಸುಟ್ಟು ನಾ ಮತ್ತೆ ಯಾಕೆ ಸುಡ್ತೀನಮ್ಮನ ಕೈ ಮುಗಿತೀನಪ್ಪ ಹೆಂಗರ ಮಾಡಿ ನನ್ನ ಮಗಳು ಬಹುಶಃ ಹೇಳಕ್ಕೆ ಬಹಳ ಬಂಗಾರ ಮಾಡುವ ತಂದೆ. ಜೈ ಅಗಡ ಬಂಬಂ ಬಂ ಭೋಲೆನಾಥಿಗೆ ಮಾನವ ಹೊಲಕ್ಕೆ ಬನ್ನಿ ಗಿಡದ ಹೊಡೆ. ಇಬ್ಬರ ಹೆಂಡರನ್ನು ಮಣ್ಣಲ್ಲಿಟ್ಟು ಮೂರನೇ ಹೆಂಡತಿ ಹಡೆದ ಮಗಳಲ್ಲವೇ ಆ ಕೂಸು. ಕಡೆಕಿದ್ದು ಹಂಗ ಕಾಡ. ನಿನ್ನ ಮಗಳನ್ನು ನನ್ನ ಮುಂದೆ ಕಣ್ಮುಚ್ಚಿ ಕೈ ಮುಗಿದು ನಿಲ್ಲಲು ಹೇಳಿ, ಅವಳ ಉದ್ಧಾರದ ಗಿರಿಯನ್ನು ಹುಡುಕುತ್ತೇನೆ. ಅದೇನು ಹೇಳ ಬಂದು ಹೇಳ್ಬೇಕೇನಿಲ್ಲ. ಏಳು ಕಂದರ ಎಂಟು ಚಲ ಮಾಡಿ ಹೇಳ್ತು ನೋಡೋಣಪ್ಪ. ಸೀದಾ ಮನೆ ಹೋಗೋದಪ್ಪ. ಏಯ್ ಬಾಯಿಲಿ, ನಾ ಭವಿಷ್ಯ ಹೇಳುವ ಮುಂದ ಮಧ್ಯೆ ಏನಾದರೂ ಮುಟ್ಟಿದರೂ ಬೆಚ್ಚಿ ಬಿದ್ದು ಹೌ ಹಾರಿ ಅಮ್ಮ ಏನ್ ಚೋಡ ಬಾ ಅನ್ನಬಾರದು. ಮುಟ್ಟಿದರೆ ಆ ಪರಮಾತ್ಮನೇ ಬಂದು ಮುಟ್ಟಬೇಕಲ್ಲ. ಒಂದು ವೇಳೆ ನಿನ್ನ ಮಗಳ ಭವಿಷ್ಯ ಹೊಲಸಾಗಿದ್ದರೆ ಅದನ್ನು ತಿದ್ದಿ ಬರೆಯಲು ಆ ಪರಮಾತ್ಮ ದರಗೆಳೆದು ಬಂದರೂ ಬರಬಹುದು. ಅಲ್ಲಿಯವರೆಗೂ ನೀನು ಕಣ್ಮುಚ್ಚಿ ಕೈ ಮುಗಿದು ನಿಲ್ಲೋ. ಪಾಪ್ಯ ಪಾಪ್ಯ ಪಾಪಣ್ಣ ಪರಮಾತ್ಮ ಬಂದು ಸಂತೂರ್ ಸಾಬಾನ್ ತಗೊಂಡು ತೊಳೆದ ಮಾತು ಹಳ್ಳಿ ಬರದು ಹೋಗ್ತಾನ. ಅದ ಹಣೆ ಬರ ನೋಡು ಹೆಂಗ ಬಂದ ಅವ್ನು ನೋಡಿದ್ರು ಏನಕ್ಕೆ ಬರ್ತೈತಿ ಬೂದಿಯಾಗ ಉಳ್ಳಾಡಿದ ಬೋಗಾಗಿ ನೋಡ. ನಾ ಇನ್ನ ಬೂಟಿ ಪಾರ್ಲರ್ ಹೋಗಿಲ್ಲ. ಇನ್ನ ಬುಟ್ಟಿ ಗಡ್ಲೆ ತಿಂದಿಲ್ಲ. ತಿಂದ್ರು ಬಾ ಚಂದ ಕಾಡ್ತಾನವ. ಅವ ತೆಲುಗು ಎಣ್ಣೆ ಹೆಚ್ಚಿಲ್ಲವ ಅದಕ್ಕ ಅವ್ನು ಕಾಣಕತ್ತಾನ. ನಾನು ಎಣ ತಿನ್ನವ ಹೋದಪ್ಪ ಅಪ್ಪ ತೆಲುಗು ಶಾಂಪಿ ಆದಸ್ತೀನಿ ಎಲ್ಲ ನಿಗರವೆಲ್ಲ. ನಿಮ್ಮ ಅವ್ರ ನನಗ ಯಾವಾಗ ಈ ನಮ್ಮನಿ ಮಾತಾಡಕ್ಕ. ಏ ನಿಮ್ಮ ಅವನ ಅಕ್ಕಿ ನೋಡ್ಲೇ ನನಗೆ ಏನೇನೇನು ಮಾತಾಡ್ತಾಳಕ್ಕಿ ಇಡ. ನನಗೆ ಈ ನಮ್ಮನಿ ಮಾತಾಡಿ ಅಂದ್ಮೇಲೆ ನಿನಗೊಂದು ವರ ಅಲ್ಲ ಒಂದು ಹಂದಿ ಮರಿನು ಸಿಗಲ್ಲ. ನೀನು ನಿಮ್ಮ ಅವನ ಅಲ್ಲಿ ಮೂಲೆಯಾಗ ಗೋಮೂತ್ರ ಹೊಣದ ಬೀಸ್ ಆಯ್ತು. ನಿಮ್ಮಲಾಸ್ ನಿಮ್ಮ ಅವನ ಸಾಪ್ ಸಪಾಟ ಬಂಕ್. ನಿಮ್ಮ ಅವನು ನೀನ. ಏ ನಿಮ್ಮ ಅವನ ಜಗಳ ಹಚ್ಚಿ ಕೈ ಬಿಡ್ತೀಯಲ್ಲ. ಏ ನಿಮ್ಮ ಅವನು ಹಳಾಗಿ ಹೋರಿ ನನ್ನ ಸುದ್ದಕ್ಕೆ ಬರಬೇಡ್ರಿ. ನಾ ಶಾಂತ ಆಗ್ಬೇಕಾದ್ರೆ ಕಳ್ಸಕ್ಕಿನ ಕಡೆ ಕಣ್ಣು ಮುಚ್ಚಬೇಕು. ಬಾರಿ ನಿಂದ ನೀ ಮುಚ್ಚಗ ಏನ್ ಬರೀ ಮಂದಿದ ಮುಚ್ಚಕ್ ಬರ್ತೀಯಲ್ಲ. ಏ ಮುಚ್ಚ ಕಣ್ ಮುಚ್ಚ. ಏ ಕಣ್ ಮುಚ್ಚ. ಮುಚ್ಚದ್ ಮುಚ್ಚಿರಪ್ಪ ಎಲ್ಲಾರು ಮುಚ್ಚ. ಕ್ಯಾಮ್ರಾದು ಮುಚ್ಚಿಬಿಡುದು ಯಾವತ್ತೆ ಚಪ್ಪಲೆ ಬಡಿಸ್ತೇ ಅವ್ರ ಕೈಯಾಗ ಮತ್ತ ರೊಕ್ಕ ಕೊಟ್ಟ ನಾವು ಅವ್ರು ನೋಡ್ಬೇಕು ನಮ್ಮನ್ನ. ಹೌದು ನೀ ಕಣ್ಣು ಮುಚ್ಚಿ ಸಾಕು. ಅದಕ್ಕೆ ಕರೆಸರ ನಮ್ಮನ್ನ ಮತ್ತ ಆಯ್ತು ಆಯ್ತು. ಈಗ ಸರಸಕ್ಕೆ ಬಾರಿ ಸರಳ ಸನಿಹಕ್ಕೆ ಬಾರಿ ಸರಳ ನಿನ್ನ ಬ್ಯೂಟಿ ಅತಿ ಮಧುರ ಮಾತ್ರ ಬಲ್ಲು ವೀರಯ ಸರಳ 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 ಯಾವ ಇದು ಕೈಯೇ ಇದು ಕೈಯೇ ಯಪ್ಪ ಕೆಳಗಡೆ ಕಾಲದ ನೋಡು ಹಂಗ ನಮಗೇನು ಗೊತ್ತಾ ಇಲ್ಲ ನೋಡು. ಅವ್ರು ಇಚ್ಚಕಾಕತ್ತಿಲ್ಲ ಪರಮಾತ್ಮ. ಅಯ್ಯಯ್ಯೋ ಕೈಯಲ್ಲಿಲ್ಲವೇ ಆ ರೇಖೆ ಮತ್ತೆಲ್ಲಿದೆ ಮುಟ್ಟಿ ನೋಡಿದೆ ನಡುನಾಟ. ಅವ್ರು ಇಚ್ಚಕಾಕತ್ತಿಲ್ಲ ಪರಮಾತ್ಮ.
ಮತ್ತೆ ಇಲ್ಲಿ ಮುಟ್ಟಿ ನೋಡ್ದಿಂಗಡ ನಾತ ಮೂಗಿ ಚಕ್ಕರೋ ಏ ಸತ್ತರ ಸಾಯ ನೀ ನೌರಿ ಅದರ ಚಿಕಾಕತ್ತಾರ ಇದರ ಚಿಕಾಕತ್ತಾರ ಅವ್ರ ಚಿಕಾಕತ್ತಿಲ್ಲ ಈಸನೊಂದ್ ಹೇಳ್ಯಾರಂದ್ರೆ ಅವನ ಹೆಚ್ಚಿಗೆ ನಂಗ ಸಿಕ್ಕಿತು ಬಿಡಬೇಡಪ್ಪ ನಿನ್ನ ಮಗಳ ಉದ್ಧಾರದಗಿರಿ ಸಿಕ್ಕಿತು ಬಿಡಬಾರಯ್ಯಪ್ಪ ಬಿಡಬಾರ ಅವನವನ ಪಾಪ್ಯ ನಾ ಬಂದಿದ್ದಕ್ಕೆ ಬಹಳ ಒಳ್ಳೇದಾಗೈತೆ ನಿನಗ ಹೌದಾ ಹಾ ದೊಡ್ಡ ನಾವು ತಕ್ಕಿತ್ತ ಇಲ್ಲ ಅಂದ್ರೆ ಬೇರೆದವ್ರ ಕರ್ಕೊಂಡ್ ಬರ್ತಿದ್ದೆ ಪಾಪ್ಯ ನಿನ್ನ ಮಗಳನ್ನು ಚುಚ್ಚುವನಿಗೆ ಕೊಡಬೇಕೆಂದಿರು ಎಲ್ಲವೂ ದೊಡ್ಡ ಚುಚ್ಚುವನಿಗೆ ಕೊಟ್ಟೆಯಾದ್ರೆ ರಾತ್ರಿ ನೀ ಮಕ್ಕೊಂಡಾಗ ನಿನಗೆ ಪಾಯ್ಜನ್ ಇಂಜೆಕ್ಷನ್ ಮಾಡಿ ಹೋಗಿಬಿಡ್ತಾರಪ್ಪ ನಾ ಕಾಯಂ ಬರೋ ಡಬ್ಬ ಮಕ್ಕೋತೀನಿ ಅದಕ್ಕೆ ಬೇಡ ಅಂದಿದ್ದು ಗಂಟಿ ಬಾರಿಸುವ ಗಂಗಪ್ಪನ ಮೇಲೆ ಮನಸ್ಸಿಟ್ಟಿರುವಳೆಲ್ಲವೂ ಅನ್ನು ಅವ್ನು ಕೊಡಕ್ ನನಗೆ ಮನಸ್ಸಿಲ್ಲಪ್ಪ ಕೊಡಬೇಡ ಇಲ್ಲ ಮತ್ತೆ ಯಾರಿಗೆ ಕೊಡಬೇಕಪ್ಪ ನಾ ಯಾರಿಗೆ ಹೇಳ್ತೀಯ ಅವನಿಗೆ ಕೊಡ್ತಿ ಜಸ್ಟ್ ವೇಟ್ ಐನ್ ಸಿ ಅಜ್ಜ ಈಗ ಕುದಿಯಾಕತ್ತನ ಕುದಿಲಿ ಬಿಡವ ಅದು ಹರ್ ತಿಂಗಿಗೆ ನೀರ್ ಹಾಕಾಕತ್ತೀನಿ ಸೋಮವಾರ ಬೆಟ್ಟಿ ಇಲ್ಲ ಏನಿಲ್ಲ ಏ ವಾ ತಿಂಗಳ ಹೋಗ್ಯಾನ ಮತ್ತೆ ಒಳಗೆ ಬರ್ಬೇಕೇನು ಇಲ್ಲ ಇಲ್ಲ ಅದು ಅಪ್ಪ ಹೇಳಿತ್ತು ಇಬ್ರು ಉಚ್ಚನನ ಮಕ್ಕಳಿಗೆ ವಿಷಯ ಹೇಳ್ಬಾ ಅಂತೇಳಿ ಅಪ್ಪನ ಕೈ ಫೋನ್ ಕೊಡು ವಾಕಿಗೆ ಹೋಗ್ಯಾನ ಅವ್ವ ಒಳಗೆ ರೊಟ್ಟಿ ಬಿಡಾಕತ್ತಿರ್ಬೇಕು ತಿನ್ನಕ್ ಹೋಗಿದ್ದೇನಿಲ್ಲ ಕೇಶಬಾಯಿ ಇಲ್ಲ ಇಲ್ಲ ನಿನ್ ಮುಂದೆ ಹೇಳ್ಯಾನು ನೀ ಮೊದಲ ದ್ರಾಕ್ಷಿ ಪಡೆದಾಗ ಹಕ್ಕಿ ಹೊಡಿತಿದ್ದೆ ನೀ ಸಿಗ್ನಲ್ ಸಿಗುವಂತ ಸುಮ್ಮಿರ್ಲೆ ಆಯ್ತಾಯ್ತು ಅದನ್ನ ಹೇಳ್ತೀನಳ ಆಯ್ತಾಯ್ತು ಯಪ್ಪ ಅದ ಬಾಳ ಕೇಳುವ ಕಾಣಿಸ್ತದೆ ನಗ ಕಾಯಿನ ಕಾಯಿನ್ 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 ಸೆಕೆಂಡ್ ಮುಗಿದ್ರಬೇಕಾದ್ರೆ ಕಾಯಿನ ಕಾಯಿನ್ ಅದು ಬಂದಾಗೆ 8 ವರ್ಷ ಆಯ್ತು ಏ ನಿಮ್ಮ ಇದು ಲೇಟೆಸ್ಟ್ ಫೋನ್ ಇದು ಓ ಮೊಬೈಲ್ದಾಗ ಮಾತಾಡಕ 5G ಅಲ್ಲಿ ಇದು 10G ಇದು ಇಲ್ಲ ನಾಳೆ ನಾಳೆ 01 ಆಡಾಕೈತ್ ನೋಡು ಫಿಕ್ಸ 01 ಹಾ ನೆನಪಿಟ್ಕೋ ಮತ್ತ ಹಾ ಏಟ್ ಕಟ್ತಿ ಕಟ್ಟಿ ಎಲ್ಲ ಹೋಯ್ಕೋತೈತಿ ಇಲ್ಲ ಇಡು ಇಡು ನೀವು ಪರಮಾತ್ಮ ಫೋನ್ ಹಚ್ಚಿಲ್ಲ ಯಾವ ಓಸಿ ಬರ್ಕೊಳ್ಳೋ ಬಚ್ಚ ನೀವ ಏ ನಮ್ಮ ಕೋಡವನ್ನು ಪಾಪ್ಯ ನಿನ್ನ ಮಗಳ ಭವಿಷ್ಯ ಹೇಳುತ್ತೇನೆ ಲಕ್ಷ ಕೊಟ್ಟು ಕೇಳು ಬಾಲೆ ಬಾಲೆ ಹಮ್ಯಂ ತುಮ್ಯಂ ಪ್ರೇಮಾಸ್ಮಿ ನಾ ಸೀರೆ ಮೋಹಂತಿಕೆ ಇಲ್ಲ ಹಿಂದೆ ಜಾಲಿಕಂಡೆ ಬಿದ್ದು ಅದ್ದೇಡಮ್ಮ ಇದು ಯಾವ ಭಾಷೆ ಇದು ಏಳೇಳು ಜನ್ಮದ ನಾಳೆ ಅಮಾವಾಸ್ಯೆ ದಿವಸ ಮಠ ಮಠ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಿನ್ನ ಮಗಳ ಕೈಯಲ್ಲಿ ಯಾರು ತಂಪಾಗಿರುವುದನ್ನು ತಂದಿಡುತ್ತಾರೋ ಅಂಥವರಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಎಂದು ಇದೇನು ಸರಳ ಐತೆ ಇದು ಬಂದ ಬರ್ತದೆ ಹಾ ಕೊಟ್ಟು ಮದುವೆ ಮಾಡು ಎಂದು ಆ ದಿಂಗಡನಾಥನ ಆದೇಶ ಈ ನೆನಪಿಟ್ಕೋ ಇದಕ್ಕೇನಾದರೂ ತಪ್ಪಿ ನಡೆದೆಯಾದ್ರೆ ಅದೇ ದಿನ ರಾತ್ರಿ 8, 9, 10 ನಿನ್ನ ಸತ್ಯನಾಸ ಮುಂಡ ಮುಚ್ಚುಂಡು ಹೋಯ್ಕೋತೀವಿ ಯಪ್ಪ ಓಪನ್ ಏನಾಕತ್ ಹೇಳಿ ಎಲ್ಲದಕ್ಕೂ ಶಂಬರ್ ಕಟ್ಟಿ ಕೊಡ್ತಾರ ನಾ ಹೇಳಿದ್ದು ಓಸಿ ನಂಬರ್ ಅಲ್ಲ 8:09:10 ನಿನ್ನ ಸತ್ಯನಾಸ್ ಮುಂಡ ಮುಚ್ಚೋಡು ಹೋತ್ ಕಣ್ಣು ಬಿಡ್ಲಪ್ಪ ಬೇಡ ನಾನಿಲ್ಲಿಂದ ಮಾಯವಾಗಬೇಕು ಹಾ ಮನೆಗೆ ಹೋಗಿ ಆಕಳ ಸಗಣಿಯನ್ನೇ ರೈಸ್ ಎಂದು ಊಟ ಮಾಡಬೇಕು
ಗೋಮೂತ್ರವನ್ನೇ ಬಿಸ್ಲರಿ ವಾಟರ್ ಎಂದು ಕುಡಿಯುವೆ. ರಾತ್ರಿಯೇ ನಾನು ಪ್ರತ್ಯಕ್ಷನಾದ ಮೇಲೆ ನನ್ನ ಮೈಯೊಳಗಿನ ಸಂಧಿ ಗೊಂದಿಗಳನ್ನು ಲೊಚ ಲೊಚ ನೆಕ್ಕಬೇಕು. ಬೇಕಾದ್ರೆ ಲಿಫ್ಟ್ ಲಿಫ್ಟ್ ಕಿಸ್ಕೊಳ್ಳಲು ಕೊಡ್ತೀನಿ, ಆದ್ರೆ ನಿನ್ನ ಲೆಕ್ಕಕ್ಕೆ ನನಗಾಗೋದಿಲ್ಲ. ನಿನಗೆಲ್ಲ ಗೊತ್ತಾಗ್ತು, ಮಠ ಮಠ ಮಧ್ಯಾಹ್ನದಾಗ ನನ್ನ ಕೈಯಾಗ ತಂಪ ಅಂತಂದ ಯಾರು ಸ್ಪ್ರಿಂಗ್ಟ್ಕೊಂಬಂದ್ರೂಳ್ಮಗಿನ ಈ ಮಗನ ಸುಮ್ಮನೆ ಕೊಡದ ಬೇಡ. ಏನ್ ನೋಡಪ್ಪ, ಸೀದಾ ತೋಟದವನಿಗೆ ಕರ್ಕೊಂಡು ಹೋಗೋಣ. ಒಂದು ಗಿಡ ಕೊಟ್ಟೆ ಕಾಯಿ ಬಿಡುವಾತ್ಲಿ, ನಿನ್ನ ಬೆಳತನ ಕಡ್ತಾನೆ ಗಿಡಕ್ಕೆ ಮಗನ. ನಾ ಹೋಗಿ ಗಬ್ ಮಾಡ್ಲೆ ಪುಟ್ಟಪ್ಪ ಎದ್ದು ಪಾಪಣ್ಣ. ಇನ್ನು ಒಂದು ಒತ್ತಿ ನೀನ ಬಳಿಬೇಕಾಗುತ್ತೆ. ತಪ್ಪಾಗೈತಿ ಪಪ್ಪಣ್ಣ, ಅದು ಏನೇನ ಮಾಡಕ್ಕೋ ಏನೇನೋ ಆಗೈತಿ ಪಪ್ಪಣ್ಣ. ಅಲ್ಲಿ ಅಲ್ಲಿ